ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಇನ್ನೂ ಕೂಡ ಕಿತ್ತಾಟ ನಡೀತಾನೆ ಇದೆ. ಸಚಿವರಿಗಾಗಿ ಸಚಿವಗಿರಿಗಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಪೈಪೋಟಿ ಮುಂದುವರೆದಿದ್ದು ಆ ಪ್ರಭಾವಿಗೆ ಸಚಿವ ಸ್ಥಾನ ತಪ್ಪಿಸಲು ಹಾಲಿ ಸಚಿವರ ಮೆಗಾ ಪ್ಲಾನ್ ಕೂಡ ನಡೀತಾ ಇದೆ. ಹಾಗಿದ್ರೆ ಆ ಹಾಲಿ ಸಚಿವ ದೆಹಲಿಗೆ ಹೋಗಿ ಮಾತನಾಡಿದ್ದು ಏನು? ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲೀಗ ಹಾಲಿ ಸಚಿವರು ಮತ್ತು ಮಾಜಿ ಸಚಿವರ ಮೆಗಾ ವಾರ್ ನಡೀತಾ ಇದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ನಡುವೆಯೇ ಬಿಗ್ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲೀಗ ಹಾಲಿ ಮತ್ತು ಮಾಜಿ ಸಚಿವರ ಮೆಗಾ ವಾರ್ ಆರಂಭವಾಗಿದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ನಡುವೆಯೇ ಬಿಗ್ ಪೊಲಿಟಿಕಲ್ ಫೈಟ್ ನಡೀತಾ ಇದ್ದು ಮಾಜಿ ಮಂತ್ರಿ ರೋಷನ್ ಬೇಗೆ ಸಚಿವ ಸ್ಥಾನ ತಪ್ಪಿಸಲು ಜಮೀರ್ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಬೀದರ್ ಶಾಸಕ ರಹೀಂ ಖಾನ್ ರನ್ನ ಮಂತ್ರಿ ಮಾಡುವಂತೆ ಸಚಿವ ಜಮೀರ್ ಲಾಬಿಯನ್ನ ನಡೆಸಿದ್ದಾರೆ. ನಿನ್ನೆ ಆಹಾರ ಇಲಾಖೆಯ ಸಮಾವೇಶ ನೆಪದಲ್ಲಿ ದೆಹಲಿ ತೆರಳಿ ಜಮೀರ್ ಮಾಡಿದ್ದೇನು ಅನ್ನುವಂತಹ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀವಿ. ಕಾಂಗ್ರೆಸ್ನ ಕೆಲ ಹೈಕಮಾಂಡ್ ಮುಸ್ಲಿಂ ನಾಯಕರೊಂದಿಗೆ ಜಮೀರ್ ಅಹಮದ್ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಲಿ ಸಚಿವ ಜಮೀರ್ ವರ್ಸಸ್ ಮಾಜಿ ಸಚಿವ ರೋಷನ್ ಬೇಗ್ ನಡುವೆ ಪೊಲಿಟಿಕಲ್ ವಾರ್, ಇದರಲ್ಲಿ ಗೆಲ್ಲೋರು ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಜಮೀರ್ ಅಹಮದ್ ಖಾನ್ ತಮಗೆ ಖಾತೆ ಸಿಕ್ತು ಅಂತ ಸುಮ್ಮನೆ ಇರೋದು ಬಿಟ್ಟು ಉಳಿದವರಿಗೆ ಖಾತೆ ಕೊಡಿಸ್ಬೇಕು, ಮತ್ತಿನ್ಯಾರನ್ನು ತುಳಿಬೇಕು ಅನ್ನುವಂತ ಕಸರತ್ತನ್ನ ದೆಹಲಿವರೆಗೂ ಕೊಂಡೊಯ್ದಿದ್ದಾರ? ನೀವು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯಲ್ಲಿ ಕಚ್ಚಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಹಾಗಾಗಿ ಒಬ್ಬರನ್ನ ತುಳಿಯೋದಕ್ಕೆ ಮತ್ತೊಬ್ಬರು ಕೂಡ ಒಂದ್ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಕಚ್ಚಾಟ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿಯೇ ಜಮೀರ್ ಅವರು ಕೂಡ ಒಂದ್ ರೀತಿಯಲ್ಲಿ ರೋಷನ್ ಬೇಗ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರೋಷನ್ ಬೇಗ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಬಾರ್ದು ಅಂತ ಕೂಡ ಪ್ರಯತ್ನ ನಡೆಸ್ತಾ ಇದಾರೆ ಅಂತ ಕೂಡ ಹೇಳ್ಬೋದು. ಹಾಗಾಗಿಯೇ ಒಂದು ಈಗಾಗಲೇ ಒಂದು ಆಹಾರ ಇಲಾಖೆ ಒಂದು ಸಮಾವೇಶದ ನೆಪದಲ್ಲಿ ಒಂದು ನಿನ್ನೆ ಒಂದು ಕೆಲ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ನಿನ್ನೆ ಜಮೀರ್ ಅವರು ದೆಹಲಿಯಲ್ಲೂ ಕೂಡ ಇದ್ರು. ಹಾಗಾಗಿ ಆ ಒಂದು ಭೇಟಿ ಹಿಂದಿನ ರಹಸ್ಯವೇನು ಅಂತ ಕೂಡ ಭೇದಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಡ್ ಅನ್ನು ಕೂಡ ಪ್ಲೇ ಮಾಡ್ತಾ ಇದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ರಹೀಂ ಖಾನ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತೆ ಹೈಕಮಾಂಡ್ ನಾಯಕರು ಆ ಒಂದು ಪ್ಲಾನ್ ಗೆ ಒಂದು ರೀತಿಯಲ್ಲಿ ಬಗ್ತಾರ ಏನು ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಒಟ್ಟಾರೆ ಆಗಿರ್ತಕ್ಕಂಥದ್ದು ರೋಷನ್ ಬೇಗ್ ಮತ್ತೆ ಜಮೀರ್ ನಡುವೆ ಇರತಕ್ಕಂತಹ ಫೈಟ್ ಏನಿದೆ ಅದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ರಮೇಶ್. ಮಾಜಿ ಸಿಎಂ ಸಿದ್ದರಾಮಯ್ಯರಿಗೆ ಏನಾದ್ರೂ ಆದ್ರೆ ಅವರು ಸುಮ್ಮನಿರಲ್ಲ, ಆದ್ರೆ ನನಗೇನಾದ್ರೂ ಪರವಾಗಿಲ್ವಾ, ನನಗೆ ಅನ್ಯಾಯವಾದಾಗ ಕನಕಪೀಠದ ಸ್ವಾಮೀಜಿಗಳು ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ನನ್ನನ್ನ ಮೂಲೆ ಗುಂಪು ಮಾಡಿದಾಗ ಕುರುಬ ಸಂಘಟನೆಗಳು ಎಲ್ಲಿ ಹೋಗಿದ್ವು, ನಾನು ಯಾರು, ನಾನು ಕುರುಬ ಸಮುದಾಯದವನೇ ಅಲ್ವಾ, ಅದ್ಯಾಕೆ ಸುಮ್ಮನಿದ್ರಿ? ಕಾಗಿನೆಲೆ ಶ್ರೀಗಳು ಮತ್ತು ಕುರುಬರ ಸಂಘದ ವಿರುದ್ಧ ಶಾಸಕ ಎಚ್ ವಿಶ್ವನಾಥ್ ಗರಂ ಆಗಿದ್ದು ನನಗೆ ತೊಂದರೆ ಕೊಟ್ಟವರು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ವೇ? ವಿನಾಕಾರಣ ಕೊಡಬಾರ್ದ ತೊಂದರೆ ಕೊಟ್ಟಾಗ ಇವರೆಲ್ಲ ಎಲ್ ಹೋಗಿದ್ರು? ಆಗ ನೀವು ಪ್ರಶ್ನೆ ಮಾಡ್ಲೇ ಇಲ್ಲ. ಸಿದ್ದರಾಮಯ್ಯರನ್ನ ಪಕ್ಷಕ್ಕೆ ಕರೆತಂದ ನನ್ನನ್ನ ಮೂಲೆ ಗುಂಪು ಮಾಡಿದಾಗ ಯಾಕೆ ಮೌನ ವಹಿಸಿದ್ರಿ? ಸಿದ್ದರಾಮಯ್ಯ 4 ವರ್ಷದ ಕುರುಬರನ್ನ ಮಂತ್ರಿ ಮಾಡ್ಲಿಲ್ಲ, ಆಗ ಸ್ವಾಮೀಜಿ ಯಾಕೆ ಸುಮ್ಮನಿದ್ರಿ ಅಂತ ಸ್ವಾಮೀಜಿಗೆ ಸವಾಲು ಜೊತೆಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಡೀ ಕುರುಬ ಸಂಘಟನೆ ಹಾಗೂ ಸ್ವಾಮೀಜಿ ಇರೋದು ಸಿದ್ದರಾಮಯ್ಯ ಒಬ್ರಿಗೆ ಮಾತ್ರನಾ? ಸಿದ್ದರಾಮಯ್ಯ ಒಬ್ರೇ ಕುರುಬರ? ಕಾಗಿನೆಲೆ ಶ್ರೀಗಳು ಮತ್ತು ಕುರುಬರ ಸಂಘದ ವಿರುದ್ಧ ಶಾಸಕ ಎಚ್ ವಿಶ್ವನಾಥ್ ಈ ರೀತಿ ಗರಂ ಆಗಿದ್ದಾರೆ. ಎಲ್ಲ ಸ್ವಾಮಿಗಳು ಮಾತು ಅಬ್ಸರ್ವ್ ಮಾಡಿದೆ, ರೈಟ್ ಫ್ರಮ್ ಮಾತಿ ಮಹಾದೇವಿಯವರು
ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಭಾಷಣ ಮಾಡಿದರು. ನಂಜಾವಧೂತ ಸ್ವಾಮಿಗಳು ಕುಮಾರಸ್ವಾಮಿಯವರ ಪರವಾಗಿ ಮಾತಾಡಿದರು, ಮತ್ತು ಕಾಗಿನೆಲೆ ಸ್ವಾಮಿಗಳು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಿದರು. ಈ ಟ್ರೆಂಡ್ ಇದೆಯಲ್ಲ, ಈ ಸ್ವಾಮಿಗಳು ರಾಜಕಾರಣ ಮಾತಾಡುವಂಥದ್ದು, ರಾಜಕೀಯ ನಾಯಕರುಗಳ ಬಗ್ಗೆ ವಾದ ಮಂಡನೆ ಮಾಡುವುದು, ಸಮರ್ಥನೆ ಮಾಡುವಂಥದ್ದು, ಜೊತೆಗೆ ಸರ್ಕಾರಿ ಅಧಿಕಾರಿ ನೌಕರರ ಬಗ್ಗೆ ಸಮರ್ಥನೆ ಮಾಡುವಂಥದ್ದು, ಅವ್ರ ಪರವಾಗಿ ಲಾಬಿ ಮಾಡುವಂಥದ್ದು, ಇದು ಒಳ್ಳೆಯದಲ್ಲ. ಇದು ಇಟ್ ಈಸ್ ಡೇಂಜರಸ್ ಟು ಡೆಮೋಕ್ರೆಸಿ. ಸ್ವಾಮಿಗಳು ಮಾತಾಡಲಿ, ಸಮಾಜದ ಬಗ್ಗೆ ಮಾತಾಡಲಿ, ಸಮಾಜದ ಕಷ್ಟ ನಷ್ಟಗಳು ಅನಿಷ್ಟಗಳ ಬಗ್ಗೆ ಮಾತಾಡಲಿ. ಸಿದ್ದರಾಮಯ್ಯನಿಗೆ ಏನಾದರೂ ಆದರೆ, ಕುರುಬರಿಗೆ ಏನಾದರೂ, ಅರೆ ನಾನ್ಯಾರು, ನನಗೆ ತೊಂದರೆ ಕೊಟ್ಟವರು ಯಾರು? ಇದೇ ಸಿದ್ದರಾಮಯ್ಯ ತಾನೇ ನನ್ನನ್ನು ಮೂಲೆ ಗುಂಪು ಮಾಡಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು? ಇಲ್ಲದೇ ಇರುವಂಥ ಕಿರುಕುಳ ಕೊಟ್ಟವ್ರು ಯಾರು ನನಗೆ? ಯಾರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಎಲ್ಲರ ವಿರೋಧದ ನಡುವೆ ಇವ್ರನ್ನ ವಿರೋಧ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗತ್ತಂಕ ಇವರು ಬೆನ್ನಿಂದ ಇದ್ದಲ್ಲ, ನನ್ನನ್ನೇ ಮೂಲೆ ಗುಂಪು ಮಾಡಿದಾಗ ಸ್ವಾಮಿಗಳಲ್ಲಿ ಹೋಗಿದ್ರು ಇವರು, ಕುರುಬರು ಸಂಘಟನೆಯಲ್ಲಿ ಹೋಗಿತ್ತು ಅವತ್ತಿನ ದಿವಸಕ್ಕೆ. 4 ವರ್ಷ ಸಿದ್ದರಾಮಯ್ಯ ಯಾವ ಕುರುಬನ್ನು ಮಂತ್ರಿನೇ ಮಾಡಲಿಲ್ಲ, ಅವಾಗೆಲ್ಲ ಹೋಗಿದ್ರು ಇವರೆಲ್ಲ. ಆಮೇಲೆಲ್ಲೋ ಆ ಮೀಟಿಂಗ್ ಮಾಡಿದ್ರು, ಎಡವಟ್ಟಾಯಿತು. ಕೊನೆಗೆ ಅನಿವಾರ್ಯವಾಗಿ 1-3 ತಿಂಗಳು ರೇವಣ್ಣನ ಮಾಡಿದ್ರು. 4 ವರ್ಷ ಯಾರನ್ನೂ ಮಾಡಲಿಲ್ಲಪ್ಪ. ಯಾಕೆ ಕೇಳಲಿಲ್ಲ ಸ್ವಾಮಿಗಳು ಅವತ್ತು ಈ ಕುರುಬರ ಸಂಘಟನೆ ಯಾಕೆ ಕೇಳಲಿಲ್ಲ? ಹಾಗಾದರೆ ಇಡೀ ಕುರುಬರ ಸಂಘಟನೆ ಸ್ವಾಮಿಗಳೆಲ್ಲ ಏನು ಸಿದ್ದರಾಮಯ್ಯನ ಒಬ್ಬರಿಗೋಸ್ಕರ ಇದೆಯಾ ಇದು? ನಿಮ್ಮನ್ನು ಸ್ವಾಮಿ ಮಾಡಿದವ್ರು ಯಾರು? ಮಠ ಕಟ್ಟಿದವ್ರು ಯಾರು? 6 ಕಡೆ ಮಠ ಕಟ್ಟಿದ್ದೀವಿ ಇವತ್ತು. ಯಾರು ಇದಕ್ಕೆಲ್ಲ ಕಾರಣ? ಸಿದ್ದರಾಮಯ್ಯ ಅಲ್ಲ ಇದು ಕಟ್ಟವರು. ಸಿದ್ದರಾಮಯ್ಯ ಉದ್ದಕ್ಕೂ ಮಠಗಳ ವಿರೋಧಿ, ನಮ್ಮ ಮಠದ್ದು ವಿರೋಧಿನೇ, ಮಠ ಬೇಡವೇ ಬೇಡ ಅಂತ ಕೂತಿದ್ದವರು. ಇದೆಲ್ಲರೂ ಗೊತ್ತಿರುವಂಥ ಸತ್ಯ. ಇವತ್ತೇನೋ ದೊಡ್ಡದಾಗಿ ಸ್ವಾಮಿಗಳು ವಕಾಲತ್ತು ಹಾಕಕ್ಕೆ ಹೋಗಿದ್ದಾರೆ. ಹ್ಞೂ, ನಾನು ಅದೆಲ್ಲ ಹೇಳೋದು, ದಯಮಾಡಿ ಸ್ವಾಮಿಗಳು, ಯಾವುದೇ ಸ್ವಾಮಿ ಇರಲಿ, ಯಾವುದೇ ಧರ್ಮಶ್ರೀಗಳು, ಧರ್ಮಪೀಠದ ಧರ್ಮಾಧಿಕಾರಿಗಳು, ಸರ್ಕಾರ ಅಧಿಕಾರಿಗಳು, ರಾಜಕಾರಣ, ರಾಜಕೀಯ ನಾಯಕರ ಬಗ್ಗೆ ದಯಮಾಡಿ ವಕಾಲತ್ತು ಹಾಕಬೇಡಿ. ಇದು ಹೊಸ ನಡವಳಿಕೆ ಆಗಬಾರ್ದು. ಸಿದ್ದರಾಮಯ್ಯನ ಸೋಲಿಗೆ ಕಾರಣ ಯಾರು? ಬೇರೆ ಯಾರೂ ಅಲ್ಲ. ನಿಜ, ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಆದರೆ ಅವ್ರ ನಡವಳಿಕೆ, ಅವ್ರು ಹೇಳ್ತಾನೆ ಇರ್ತಾರೆ, ನಾನು ಇಷ್ಟೆಲ್ಲ ಮಾಡಿದೆ, ನನ್ನನ್ನು ಸೋಲಿಸ್ಬಿಟ್ರು ಜನ ಅಂತೇಳಿ. ನಿಜ, ಅಷ್ಟೆಲ್ಲ ಮಾಡಿದ್ದೀರಾ? ಆದರೆ ನಿಮ್ಮ ಸೋಲಿಸಿದ್ದು ಯಾರು? ಜನ ಅಲ್ಲ, ನಿಮ್ಮ ನಡವಳಿಕೆನೇ ನಿಮ್ಮನ್ನು ಸೋಲಿಸಿದೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾಗಿರುವಂತಹ ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್, ನಿಮ್ಮ ಈ ಆಕ್ಷೇಪ ಸ್ವಾಮೀಜಿಗಳ ವಿರುದ್ಧವಾ ಅಥವಾ ಕುರುಬರು ಅಂತ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಮಾತ್ರ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತನ ಏನ್ ನೀವು ಹೇಳಲಿಕ್ಕೆ ಹೊರಟಿರೋದು? ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ನಮಸ್ಕಾರ ಅಮ್ಮ, ನಮಸ್ಕಾರ. ಓಕೆ, ಈಗ ನೀವು ಏನ್ ಹೇಳಿ ಕೊಟ್ಟಿದ್ದೀರಿ ಸರ್, ಅಂದ್ರೆ ಸ್ವಾಮೀಜಿಗಳು ಒನ್ ಸೈಡೆಡ್ ಮಾತಾಡ್ತಾ ಇದ್ದಾರೆ ಅಂತನ ಅಥವಾ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕುರುಬ ನಾಯಕ ಅಂತ ನೋಡ್ತಾ ಇದ್ದಾರೆ ಅಂತನ ಏನ್ ನಿಮ್ಮ ಆಕ್ಷೇಪ? ಇಲ್ಲ ಇಲ್ಲ, ಹಾಗೆಲ್ಲ ಆಗಲ್ಲ, ಹಾಗೆಲ್ಲ ಅಲ್ಲ. ಎಸ್ ಪ್ಲೀಸ್. ಇಲ್ಲಿ ಯಾವುದೇ ಸ್ವಾಮಿಗಳಿರಲಿ, ಸ್ವಾಮಿಗಳು ರಾಜಕೀಯ ಪಕ್ಷಗಳ ನಾಯಕರ ಬಗ್ಗೆ, ಅಧಿಕಾರಿ ಸರ್ಕಾರಿ ಅಧಿಕಾರಿ ನೌಕರರ ಬಗ್ಗೆ ವಕಾಲತ್ತು ಹಾಕ್ಬಾರ್ದು. ಒಳ್ಳೇದಲ್ಲ, ಅದು ಒಳ್ಳೇದಲ್ಲ. ಹಾಗಾಗಿ ನಾನು ಆ ಬಗ್ಗೆ ಮಾತಾಡಿದೀನಿ. ಮತ್ತೆ ನಮ್ಗಳಿಗೇನಾದ್ರೂ ವ್ಯತ್ಯಾಸ ಆದಾಗ ಯಾವ ಸ್ವಾಮಿಗಳು ಬರಲಿಲ್ಲ. ಇದೇ ಸಿದ್ದರಾಮಯ್ಯ ನಮ್ಮನ್ನ ಮೂಲೆ ಗುಂಪು ಮಾಡಿ ನಮ್ಮನ್ನ ಮುಗಿಸ್ಲಿಕ್ಕೆ ಹುನ್ನಾರ ಮಾಡಿದಾಗಲೂ ಇವ್ರು ಬರಲಿಲ್ಲ. ನಮ್ಗೆ ನನ್ನ ನೆರವಿಗೆ ಬಂದಂತವ್ರು ದೇವೇಗೌಡರು, ಕುಮಾರಸ್ವಾಮಿ. ಹಾಗಾಗಿ ಆವಾಗ ಎಲ್ಲಿ ಹೋಗಿದ್ರು ಈ ಸ್ವಾಮಿಗಳು? ಅವಾಗ ಎಲ್ಲಿ ಹೋಗಿದ್ರು ಈ ಕುರುಬ ಸಂಘಟನೆಗಳು? ಹಾಗಾಗಿ ನನ್ನ ಪ್ರಶ್ನೆ ಅದು. ಅಂದ್ರೆ ಮಠಗಳನ್ನ ವಿರೋಧ ಮಾಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರೇ ಸ್ವಾಮೀಜಿಗಳಿಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಹಾಗಿದ್ರೆ? ಗೊತ್ತಿಲ್ಲಪ್ಪ, ಅವರೇನು ಕಾಗಿನೆಲೆ ಮಠ ಕಟ್ಟುವಾಗಲೂ ಕೂಡ ಅವ್ರು ಬೇಕಾಗಿಲ್ಲ. ಮೊದಲೇ ಕುರುಬರು ಒಂಥರ ಮುಗ್ದಿದ್ದಾರೆ, ಅವ್ರಿಗೊಂದು ಮಠ ಕಟ್ಕೊಟ್ಟು ಸ್ವಾಮಿ ಪಾದ ಇಟ್ಕೊಂಡು ಒದ್ದಾಡ್ತವೆ ಬೇಡ ಅಂತಂತಾನು ಕೂಡ ವಾದ ಮಾಡಿದ್ರು.
ಬಟ್ ಮಠಗಳು ಮಾತ್ರ ಅಲ್ಲ ಸರ್, ಈಗ ಸಂಘಟನೆಗಳು ಕೂಡ ನಿಮ್ಮ ಪರವಾಗಿ ನಿಲ್ಲಿಲ್ಲ ಅಥವಾ ನಿಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ. ನೀವೇ ಹೇಳ್ತಾ ಇದ್ರಿ ನನ್ನನ್ನ ಕಡೆಗಣಿಸಿದ್ದು, ನನ್ನನ್ನ ವಿರೋಧ ಮಾಡಿದ್ದು ಸಿದ್ದರಾಮಯ್ಯನವರು ಅಂತ. ಆಗ್ಲೂ ಕೂಡ ಅವ್ರು ನಿಮ್ಮ ಪರವಾಗಿ ಧ್ವನಿ ಎತ್ತಲಿಲ್ಲ? ಧ್ವನಿ ಎತ್ತಲಿಲ್ಲ ಅಂದ್ರೆ ನಾನು ಸಾಮಾನ್ಯ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಪರವಾಗಿ ಜನ ಇರ್ತಾರೆ, ಅಧಿಕಾರದ ಪರವಾಗಿ ಜನ ಇರ್ತಾರೆ ಹೊರತು, ಅಧಿಕಾರ ಪರವಾಗಿ ಸಂಘಟನೆಗಳು ಸ್ವಾಮಿಗಳು ಇರ್ತಾರೆ ಹೊರತು, ಅಧಿಕಾರ ಇಲ್ಲದೇ ಇರೋರ ಪರವಾಗಿ ಇಲ್ಲಲ್ವಲ್ಲ. ತತ್ವ ಸಿದ್ಧಾಂತ ಮತ್ತು ಒಂದು ಇದರಲ್ಲಿ ನಡ್ಕೊಂಡು ಬರೋ ನಮ್ಮಂತವ್ರ ಬಗ್ಗೆ ಯಾರು ನಿಲ್ಲಲ್ವಲ್ಲ. ಬಟ್ ಈಗ ಸಿದ್ದರಾಮಯ್ಯನವರು ಕೂಡ ಒಬ್ಬ ಶಾಸಕರಷ್ಟೇ ಇವತ್ತು. ಹೌದು ಹೌದು, ಆದ್ರೂ ಅವರ ಪರವಾಗಿ ಇವತ್ತು ನಿಲ್ತಾ ಇದ್ದಾರೆ. ನಿಲ್ಲಿ, ನಾನೇನ್ ನಿಲ್ಲೋದು ಬೇಡ ಅಂತಲ್ಲ, ಬಟ್ ಇಡೀ ಸಮಾಜದ ಬಗ್ಗೆ ನಿಲ್ಬೇಕು ಹೊರತು ಸುಮ್ನೆ ಒಬ್ಬೊಬ್ರು ಬಗ್ಗೆ ನಿಲ್ಬಾರ್ದು. ಯಾಕೆಂತಂದ್ರೆ ಇಡೀ ಕುರುಬ ಸಮುದಾಯ ತನ್ನ ಧನ ಧಾನ್ಯ ಎಲ್ಲಾನು ತ್ಯಾಗ ಮಾಡಿ, ತನು ಮನ ಧನ ತ್ಯಾಗ ಮಾಡಿ ಮಠ ಕಟ್ಟಿರುವಂತದ್ದು, ತನು ಮನ ತ್ಯಾಗ ಮಾಡಿ ಸಿದ್ದರಾಮಯ್ಯನ ಬೆಳೆಸಿದಂತದ್ದು. ಸೊ ಹಾಗಾಗಿ ಸಮಾಜ ಮುಖ್ಯನೇ ಹೊರತು ಸಿದ್ದರಾಮಯ್ಯ ಒಬ್ಬ ಮುಖ್ಯ ಅಲ್ಲ ಇದರಲ್ಲಿ. ಈಗ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದಂತವರು, ಒಳ್ಳೇದನ್ನ ತಿದ್ದಬೇಕಾದಂತಹ ಸ್ವಾಮೀಜಿಗಳೇ, ಒಂದು ಧರ್ಮದ ಪರವಾಗಿ, ಒಂದು ಜಾತಿಯ ಧರ್ಮ ಪರವಾಗಿ, ಯಾರೋ ಅಧಿಕಾರಿಗಳ ಪರವಾಗಿ ಈ ತರ ವಾಯ್ಸ್ ರೈಸ್ ಮಾಡಿದಾಗ ನೀವು ಒಂದು ಒಳ್ಳೆ ವಿಷಯವನ್ನ ತೆಗೆದ್ರಿ ಸರ್. ಅಂದ್ರೆ ಕೆಟ್ಟ ಅಂಶಗಳಿದ್ದಾಗಲೂ ಕೂಡ ನೀವು ಅದನ್ನ ದನಿ ಎತ್ತಬೇಕು ಅಂತ. ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಬರೋದನ್ನ ನಾವು ಕೂಡ ಗಮನಿಸಲ್ಲ. ಈಗ ನಮ್ಮ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ, ಸಾಲ ಮನ್ನಾ ವಿಚಾರ ದೊಡ್ಡ ವಿಷಯವಾಗಿ ಕೂತಿದೆ, ಬಡವರದು ಬೇಕಾದಷ್ಟು ಸಮಸ್ಯೆಗಳಿದಾವೆ. ಸ್ವಾಮಿಗಳು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು, ಸರ್ಕಾರನ ಎಚ್ಚರಿಸಬೇಕು. ಸರ್ಕಾರ ಇವತ್ತು ಬಡ್ಜೆಟ್ ಕೊಡ್ತಾ ಇದೆ, ಬಡ್ಜೆಟ್ ಅಲ್ಲಿ ಇಂತಿಂತದ್ ಇರ್ಬೇಕಂತ ಹೇಳಿ ಸ್ವಾಮಿಗಳು. ಒಳ್ಳೇದಿನ ರಾಜಕಾರಣ ಅಲ್ಲ, ದಯಮಾಡಿ ರಾಜಕಾರಣದಿಂದ ದೂರ ಇರ್ಬೇಕು. ಮಾತೆ ಮಹಾದೇವಿ ಕಾಂಗ್ರೆಸ್ ಓಟ್ ಹಾಕಿ ಅಂತಾರೆ, ನಂಜಾವಧೂತ ಸ್ವಾಮಿಗಳು ಕುಮಾರಸ್ವಾಮಿ ಪರವಾಗಿ ನಿಲ್ತಾರೆ, ಕಾಗಿನೆಲೆ ಸ್ವಾಮಿಗಳು ಸಿದ್ದರಾಮಯ್ಯನ ಪರವಾಗಿ ನಿಲ್ತಾರೆ. ಇದೆಲ್ಲ ಸರಿಯಲ್ಲ, ಸರಿಯಲ್ಲ. ಅಂದ್ರೆ ಇದು ರಾಜಕಾರಣ ಮಾಡಬಾರ್ದು ಸ್ವಾಮೀಜಿಗಳು ಅನ್ನೋದು, ಇದು ಇವಾಗಿನ ಹೊಸ ಟ್ರೆಂಡ್ ಅಲ್ಲ ಅಲ್ವಾ ಸರ್? ಇದನ್ನ ಅವಾಗಿಂದ ಪಾಲಿಸ್ಕೊಂಡ್ಬಂದಿರೋದು ರಾಜಕಾರಣ ಪಾಲಿಸ್ಕೊಂಡ್ಬರು. ನಾನು ಇದನ್ನ ಪದೇ ಪದೇ ಹೇಳಿದೀನಿ, ನಾನು ಇವತ್ತೇನು ಹೊಸದಾಗಿ ಹೇಳ್ತಾ ಇಲ್ಲ, ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ಕಾವಿ ದುರುಪಯೋಗ ಆಗ್ಬಾರ್ದು, ಮಠಮಾನ್ಯಗಳು ಧರ್ಮಪೀಠಗಳು ದುರುಪಯೋಗ ಆಗ್ಬಾರ್ದು, ಅಷ್ಟೇ ನನ್ನ ವಾದ ಇಲ್ಲಿ. ಓಕೆ ಸರ್, ಫೈನಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್, ಸ್ವಾಮೀಜಿಗಳಿಗಿರಬಹುದು ಅಥವಾ ಸಂಘಟನೆಗಳಿಗೆ? ಅದೇ ಯಾವುದೇ ಸಂಘಟನೆಗಳು ನಿಜ, ಒಂದು ಯಾವುದೇ ಸಂಘಟನೆಗಳು ಒಂದು ಜಾತಿ ಪರವಾಗಿ ಒಬ್ಬ ನಾಯಕನ ಪರವಾಗಿ ನಿಲ್ಲೋದು ಸರಿಯಾಗಲ್ಲ. ಓಕೆ, ಎಸ್ ಥ್ಯಾಂಕ್ ಯು, ಸರಿಯಾಗಲ್ಲ. ಎಸ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದು ಶಾಸಕರಾಗಿರುವಂತಹ ಎಚ್ ವಿಶ್ವನಾಥ್ ಅವರ ಅಭಿಪ್ರಾಯ. ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯನವರ ಪರವಾಗಿ ಬಂದು ಸುಮ್ಮನೆ ಇದ್ದಾರೆ ಅಂತ ಅಂದ್ರೆ ಹಿಂದೆ ಸರಿದು ಬಿಟ್ರು ಅಂತಲ್ಲ, ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಅವ್ರು ಸನ್ನದ್ಧರಾಗಿದ್ದಾರೆ ಅನ್ನುವಂತ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ಆದ್ರೆ ನಾವಿದ್ದೀವಿ ಅನ್ನುವಂತ ಎಚ್ಚರಿಕೆಯ ಘೋಷವನ್ನು ಕೂಗಲಕ್ಕೆ ಹೋಗ್ತಾರೆ. ಜೊತೆಗೆ ಸಂಘಟನೆಗಳು ಕೂಡ ಸಿದ್ದರಾಮಯ್ಯನವರ ಬೆಂಗಾವಲಾಗಿ ನಿಲ್ಲುತ್ತೆ. ಆದ್ರೆ ಇದೇ ಹೆಚ್ ವಿಶ್ವನಾಥ್ಗೆ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದಾಗ ಕುರುಬ ಸಂಘಟನೆಗಳಾಗ್ಲಿ ಸ್ವಾಮೀಜಿಗಳಾಗ್ಲಿ ಎಲ್ಲಿ ಹೋಗಿದ್ರು, ನಾನು ಕೂಡ ಕುರುಬ ಅಲ್ವಾ ಅನ್ನುವಂಥದ್ದು ವಿಶ್ವನಾಥ್ ಅವರ ಪ್ರಶ್ನೆ. ಜೊತೆಗೆ ಈ ಟ್ರೆಂಡ್ ಏನಿದೆ ಇದು ಕಳಿಸ್ಬೇಕು. ಸ್ವಾಮೀಜಿಗಳು ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಮಾಜದ ಸ್ವಾಸ್ಥ್ಯವನ್ನ ಉಳಿಸುವಂತಹ ಕೆಲಸವನ್ನ ಮಾಡಬೇಕು. ಕೆಟ್ಟದನ್ನ ತಿದ್ದಬೇಕು, ತಿದ್ದಿ ಒಳ್ಳೆ ದಾರಿಯಲ್ಲಿ ಹೋಗ್ಲಿಕ್ಕೆ ಅನುವು ಮಾಡ್ಕೊಳ್ಬೇಕು. ಅದ್ ಬಿಟ್ಬಿಟ್ಟು ಯಾರೋ ಒಬ್ಬರ ಪರವಾಗಿ ನಿಲ್ಲೋದು, ಅವ್ರಿಗೆ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೆ ಅವ್ರ ಜೊತೆಗೆ ಬೆಂಗಾವಲು ಆಗುವುದು, ಇದೆಲ್ಲವೂ ಕೂಡ ಸರಿ ಅಲ್ಲ ಅಂತ ಅವರ ಅಭಿಪ್ರಾಯ ಇದಾಗಿದೆ. ಇನ್ನು ನಮ್ಮ ಜೊತೆಗೆ ಕುರುಬ ಸಂಘದ ಅಧ್ಯಕ್ಷರಾಗಿರುವಂತಹ ಸನಕ್ಕಿ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ನಮಸ್ಕಾರ ಮೇಡಮ್. ಸನಕ್ಕಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ ಸರ್, ಇವಾಗ ಹೆಚ್ ವಿಶ್ವನಾಥ್ ಅವ್ರು ಮಾತನಾಡಿದ್ದನ್ನ ತಾವು ಬಹುಶಃ ಕೇಳಿಸ್ಕೊಂಡಿರಬಹುದು. ಏನ್ ಹೇಳ್ತೀರಿ, ನಿಮ್ಮ ರಿಯಾಕ್ಷನ್ ಏನಿದಕ್ಕೆ? ವಿಶ್ವನಾಥ್ ಅವ್ರ ಬಗ್ಗೆ ನಮ್ಮ ಸಮಾಜದ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಕರೆಕ್ಟ್. ಯಾಕಂದ್ರೆ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಸಿದ್ದರಾಮಯ್ಯನವ್ರ ಜೊತೆಗೆ ವಿಶ್ವನಾಥ್ ಅವರು ಪ್ರಯತ್ನ ಮಾಡಿದ್ದಾರೆ.
ಅವರೆಲ್ಲರೂ ಕೂಡಿ ಸಮಾಜವನ್ನು ಕಟ್ಟಿದ್ದಾರೆ, ಕನಕಪೀಠ ಸ್ಥಾಪನೆ ಆಗಿದೆ, ಅದರ ಬಗ್ಗೆ ನಮಗೆ ಗೌರವ ಇದೆ. ವಿಶ್ವನಾಥ ಅವರು ಸಿದ್ದರಾಮಯ್ಯನವರ ಭಿನ್ನಾಭಿಪ್ರಾಯ ಬಂದಾಗ ಕುರುಬರ ಸಂಘ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ, ಅವರ ಭಿನ್ನಾಭಿಪ್ರಾಯ ಬಗೆಹರಿಸಲು ಪ್ರಯತ್ನ ಮಾಡಿದೀವಿ, ಆದ್ರೆ ನಾವು ಯಶಸ್ವಿ ಆಗ್ಲಿಲ್ಲ ಅದರೊಳಗೆ. ಓಕೆ, ಯಶಸ್ವಿ ಆಗ್ಲಿಲ್ಲ ಆದ್ರೆ ಈಗ ಅವರ ಪ್ರಶ್ನೆ ಇರೋದು, ಸಂಘಟನೆಗಳು ಯಾರು ಒಬ್ಬರ ಪರವಾಗಿ ಅಥವಾ ಅಧಿಕಾರ ಉಳ್ಳವರ ಪರವಾಗಿ ನಿಂತ್ಕೊಳ್ಳುತ್ತೆ ಅಥವಾ ಸ್ವಾಮೀಜಿ? ಇಲ್ಲ 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 ಇಲ್ಲ, ನಾವು ನಮ್ಮ ಸಮಾಜದ ಯಾವುದೇ ನಾಯಕರಿಗೆ ಅನ್ಯಾಯ ಆದಾಗ ಅಥವಾ ನಮ್ಮ ಸಮಾಜದ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆದಾಗ ಕೇಳತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಕೇಳೇ ಕೇಳ್ತೀವಿ. ನಾವು ವಿಶ್ವನಾಥರ ಪರವಾಗಿ ಕೇಳುದು ಅಂತ ಏನಲ್ಲ, ವಿಶ್ವನಾಥರ ಬಗ್ಗೆ ನಮಗೂ ಗೌರವ ಇದೆ, ಅವರ ಬಗ್ಗೆ ಸಮಸ್ಯೆ ಬಂದಾಗ ಸಹಿತ ನಾವು ಕೇಳ್ತೀವಿ. ಕೇಳಿದ್ರಿ, ಬಟ್ ಎಲ್ಲಿ ನ್ಯಾಯ ಒದಗಿಸೋವರೆಗೂ ಹೋರಾಟ ಮಾಡಿದ್ರಿ? ಇವಾಗ ಸಿದ್ದರಾಮಯ್ಯನವರಿಗೆ ಒಂದ ಮಿನಿಟ್ ರೀ, ಸಿದ್ದರಾಮಯ್ಯನವರು ವಿಶ್ವನಾಥ್ ಅವರು ನಮ್ಮ ಸಮಾಜದ ಮುಖಂಡರು, ನಮ್ಮ ಸಮಾಜದ ವಿಷಯಗಳನ್ನ ಪಬ್ಲಿಕ್ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಾಜದ ಸಮಸ್ಯೆಗಳನ್ನ ನಾಲ್ಕು ಗೋಡೆಯ ನಡುವೆ ಕುಂತು ನಾವು ಮಾತಾಡ್ಬೇಕಾಗ್ತದೆ, ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ ನಾವು. ವಿಶ್ವನಾಥ್ ಅವರೇ ಹೇಳ್ತಾ ಇದಾರಲ್ಲ ಸರ್, ಈಗ ನನ್ನ ಬೆಂಬಲಕ್ಕೆ ನಿಲ್ಲಿಲ್ಲ. ಬೆಂಬಲಕ್ಕೆ ಸಮಾಜದ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಯಾರ ಬೆಂಬಲಕ್ಕೂ ನಾವು ನಿಂದಲಿಕ್ಕೆ ಆಗುದಿಲ್ಲ, ಅವ್ರನ್ನ ಕರೆದು ಅವ್ರ ಜೊತೆಗೆ ಮಾತನಾಡ್ಲಿಕ್ಕೆ ಅಷ್ಟು ಸಾಧ್ಯದ, ಯಾಕಂದ್ರೆ ಪಬ್ಲಿಕ್ನೇ ಮಾತಾಡ್ಲಿಕ್ಕೆ ಆಗುದಿಲ್ಲ. ಬೇರೆಯವರಿಂದ ಅನ್ಯಾಯ ಆದಾಗ ಮಾತ್ರ ನಮ್ಮ ಸಮಾಜದ ನಿಮ್ಮ ಸಮಾಜದವ್ರನ್ನ ತುಳಿತಾ ಇದ್ದಾರೆ ಅಂದಾಗ ನಿಮ್ಮ ಸಮಾಜದವರು ನೀವು ಅದನ್ನ ಒಗ್ಗಟ್ಟಿಸಬೇಕು ಅನ್ನೋದು ನಿಮ್ ಜವಾಬ್ದಾರಿ ಆಗಿರಲ್ವಾ? ನಾವು ಪ್ರಯತ್ನ ಮಾಡಿವಿ ಮೇಡಮ್, ಪ್ರಯತ್ನ ಮಾಡಿದ್ವಿ. ವಿಶ್ವನಾಥ್ ಸಾಹೇಬ್ ಜೊತೆಗೂ ನಮ್ಮ ಸಂಘದವರು ಮಾತನಾಡಿದ್ರು, ಅವಾಗ ಸಿದ್ದರಾಮಯ್ಯ ಸಾಹೇಬ್ ಜೊತೆ ಮಾತಾಡಿದ್ವಿ, ನಾವು ಸಕ್ಸಸ್ ಆಗ್ಲಿಲ್ಲ. ದೊಡ್ಡವರು ಇವಾಗ ನೀವು ಒಂದ್ ಪರಿಗಣಿಸ್ಬೇಕು ಸರ್, ಕಾಂಗ್ರೆಸ್ ಗೆ ಸಿದ್ದರಾಮಯ್ಯನವ್ರನ್ನ ಕರೆ ತಂದಿದ್ ಯಾರು? ಇದೇ ಎಚ್ ವಿಶ್ವನಾಥ್ ಪರಿಗಣಿಸ್ಬೇಕು, ಅನುಭವವನ್ನ ಪರಿಗಣಿಸ್ಬೇಕು. ಅವರಿಗೆ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ರು ಕರ್ಕೊಂಡಿದ್ದಾರೆ, ಅವಾಗ ಅವಶ್ಯಕತೆ ಇದ್ದಾಗ ಕರ್ಕೊಂಡಿದ್ದಾರೆ. ವಿಶ್ವನಾಥ್ ಸಾಹೇಬರು ಪ್ರಯತ್ನ ಮಾಡಿಲ್ಲ ಅಂತ ನಾನು ಏನ್ ಹೇಳ್ತಾ ಇಲ್ಲ, ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತು ಅವಾಗ. ಕೇಳಿಸ್ಕೊಳ್ಳಿ ಸರ್, ವಿಶ್ವನಾಥ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ದು ಹಾಗಿದ್ರೆ ನಿಜ ಅಂತ ಒಪ್ಕೊಳ್ತಿದ್ದೀರಾ? ಅಲ್ಲ, ಅದು ನಮ್ಮ ನಮ್ಮ ಸಮಾಜದ ಆಂತರಿಕ ವಿಚಾರ. ದೊಡ್ಡವ್ರ ಬಗ್ಗೆ ಮಾತನಾಡೋಟು ದೊಡ್ಡವ್ರು ನಾವಿಲ್ಲ, ಅವರ ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ ನಾವು, ಸಕ್ಸಸ್ ಆಗಿಲ್ಲ. ಅಂದ್ರೆ ಒಬ್ರು ಪರವಾಗಿ ನಿಲ್ತೀರಿ, ಇನ್ನೊಬ್ರು ಪರವಾಗಿ ಸಮಾಜಕ್ಕೆ ಬೇರೆಯವರಿಂದ ಅನ್ಯಾಯ ಕೇಳಬೇಕಾಗ್ತದೆ ಪಬ್ಲಿಕ್ ನಲ್ಲಿ. ಸಮಾಜದ ನಡುವೆ ಇದ್ದಾಗ ನಾವು ಆಂತರಿಕವಾಗಿ ಮಾತನಾಡಬೇಕಾಗ್ತದೆ, ಅದನ್ನ ಪಬ್ಲಿಕ್ ನಲ್ಲಿ ಬಂದು ಮಾತನಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕುಟುಂಬದ ವಿಷಯ ಅದು. ಸಮಾಜದ ಮುಖಂಡರೆಲ್ಲರೂ ಕೂಡ ನನಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂತ ಕೇಳೋ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇರ್ಲಿಲ್ವಾ ಹಂಗಿದ್ರೆ? ಒಂದ್ ನಿಮಿಷ ಸರ್, ನೀವ್ ಹೇಳೋ ಚೆನ್ನಾಗಿದೆ ಸಣ್ಣಕ್ಕಿ ಅವರೇ, ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಜಗಳ ಆಗಿದೆ ಅನ್ನೋದಾಗಿದ್ರೆ ನೀವ್ ನೀವೇ ಬಗೆ ಹರಿಸ್ಕೊಳ್ಬೇಕಿತ್ತು, ಬಗೆ ಹರಿಸ್ಕೊಳ್ಳೋದು ಬಿಡೋದು ಅವ್ರ ನಿಮ್ ಜವಾಬ್ದಾರಿ ಆಗುತ್ತೆ. ಆದ್ರೆ ಇದು ರಾಜ್ಯದ ಮುಂದೆ ಆಗಿರೋದು, ಪಕ್ಷದಲ್ಲಾಗಿರುವಂತಹ ಅನ್ಯಾಯ. ಪಕ್ಷದ ವಿಚಾರಗಳನ್ನ ನಾವು ಕುರುಬರ ಸಂಘ ಅಂದ್ರೆ ಯಾವ್ದೋ ಪಕ್ಷದ ಪರವಾಗಿ ಅಲ್ಲ, ನಾವು ಎಲ್ಲಾ ಪಕ್ಷದ ಪ್ರತಿನಿಧಿಗಳು ನಮ್ಮ ಸಂಘದೊಳಗದಾರ. ನಾವೇನು ಯಾವ ಪಕ್ಷದ ಬಗ್ಗೆ ಪರವಾಗಿ ಅಥವಾ ಯಾವ ಪಕ್ಷದ ವಿರುದ್ಧವಾಗಿ ಅಂತಲ್ಲ, ನಾವು ಸಿದ್ದರಾಮಯ್ಯನವರು ನಾಯಕರಂತ ಒಪ್ಕೊಂಡಿದ್ವಿ, ಅದೇ ರೀತಿಯಾಗಿ ವಿಶ್ವನಾಥ್ ಅವರು ನಾಯಕರಂತ ಒಪ್ಕೊಂಡಿದ್ವಿ. ನೀವು ಪಕ್ಷದ ವಿರೋಧ ಪರ ಅಂತ ನಾವ್ ಹೇಳ್ತಾ ಇಲ್ಲ ಸರ್, ಕಾಂಗ್ರೆಸ್ ನಲ್ಲಿ ಅದರಲ್ಲೂ ಸಿದ್ದರಾಮಯ್ಯನವರನ್ನ ಕಡೆಗಣಿಸಲಾಗ್ತಾ ಇದೆ, ಮೈತ್ರಿ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ರೀ, ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಹರಿಸ್ಬೇಕು ಅದನ್ನ. ಆದ್ರೆ ವಿಶ್ವನಾಥ್ ಅವ್ರು ಏನು ಅಲ್ಲ ನಿಮ್ಗೆ? ಅವ್ರು ನಮ್ಮ ನಾಯಕರು, ಅವರು ಏನು ಅಲ್ಲ ಅಂತ ಅದನ್ನೇ ಹೇಳ್ತಾ ಇರೋದು. ಪಕ್ಷ ಇದನ್ನ ಪಕ್ಷ ಬಗ್ಗೆ ನಮ್ಮ ಸಮಾಜ ನಾಯಕರಲ್ಲಿ ಬಂದಂತ ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾವು. ಕರೆಕ್ಟ್, ಇವಾಗ ನಿಮ್ಮ ಪ್ರಾಮಾಣಿಕ ಪ್ರಯತ್ನನು ಒಪ್ಕೊಳ್ತೀನಿ, ನೀವಂದ್ರೆ ಪಕ್ಷದ ಸಮಸ್ಯೆನ ಪಕ್ಷ ಬಗೆಹರಿಸ್ಕೊಳ್ಬೇಕು ಅಂತ. ಹಾಗಿದ್ದಾಗ ಮೊನ್ನೆ ಹೆಂಗೆ ನಿಮ್ಮ ಸಂಘಟನೆ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ಸಿದ್ದರಾಮಯ್ಯ ಅವರನ್ನ ಮೂಲೆ ಗುಂಪು ಮಾಡಿದ್ರೆ ಸುಮ್ನೆ ಇರಲ್ಲ, ಬೀದಿಗಳ್ದು ಹೋರಾಟ ಮಾಡ್ತೀವಿ ಅಂತ? ಪಕ್ಷದ ಸಮಸ್ಯೆ ಪಕ್ಷ ಬಗೆಹರಿಸ್ಕೊಳುತ್ತಲ್ವಾ? ಅಲ್ಲಲ್ಲ, ಅಲ್ಲಿ ಬಂದದ್ದು ನಮ್ಮ ಸಮಾಜ ಯಾವುದೇ ವ್ಯಕ್ತಿಗೆ ಯಾವ್ದೋ ಪಕ್ಷ ಅನ್ಯಾಯ ಆದ್ರೂ ನಾವು ಕೇಳ್ತೀವಿ. ಸಮಾಜದ ವ್ಯಕ್ತಿಗಳ ನಡುವೆ ಬಂದ ಪಬ್ಲಿಕ್ ನೇ ಮಾತಾಡ್ಬೇಕು. ಹಂಗ್ ಹೇಳ್ತೀರಿ ಸರ್, ಹಿಂಗ್ ಬಂದಾಗ ಹಿಂಗ್ ಹೇಳ್ತೀರಿ? ಇಲ್ಲ ಇಲ್ಲ, ಅದು ನ್ಯಾಚುರಲ್ ಆಗಿ ನಮ್ಮ ಸಮಾಜದ ವ್ಯಕ್ತಿ ವಿಚಾರಗಳನ್ನ ಪಬ್ಲಿಕ್ ನೇ ಮಾತನಾಡ್ಲಿಕ್ಕೆ ಆಗುದಿಲ್ಲ ನಮಗ.
ಅದೇ ನೀವ್ ಹೇಳಿ ಅಲ್ಲ, ವಿಶ್ವನಾಥ್ ಅವ್ರೆ ಅದನ್ನ ಓಪನ್ ಆಗಿ ಹೇಳ್ತಿರ್ಬೇಕಾದ್ರೆ ನೀವು ನೀವು ಒಪ್ಕೊಳ್ಳಿ ಬಿಡ್ಲಿ ಅದ್ರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಸರ್. ಯಾರೋ ಒಬ್ರು ಉಳ್ಳವರ ಪರವಾಗಿ ಅಧಿಕಾರ ಇರುವ ಪರವಾಗಿ ವಿಶ್ವನಾಥ್ ಅವ್ರ ಪರವಾಗಿ ಇದೀವಿ ನಾವು, ಸಿದ್ದರಾಮಯ್ಯ ಪರವಾಗಿ ಇದೀವಿ, ಬಂಡೆಪ್ಪ ಕಾಶೆಂಪೂರ್ ಪರವಾಗಿ ಇದೀವಿ, ಸಮಾಜ ಅಂದ್ಮೇಲೆ ನಮ್ಮ ಎಲ್ಲ ನಾಯಕರ ಪರವಾಗಿ ಇದೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದೆ.